ಇವರನ್ನ ನಾನು ಚಿಚ್ಚಾಟ್ಕಂತ ಹೇಳಿ ಸಿನಿಮಾ ರಿಲೀಸ್ ಆದ ಟೈಮಲ್ಲಿ, ಸಿನಿಮಾ ಶುರುವಿನ ಟೈಮಲ್ಲಿ ಮತ್ತು ಇವರು ಮದುವೆ ಸಂದರ್ಭದಲ್ಲಿ ಮಾತನಾಡಿಸಿದ್ದು ಒಂದು ಅನುಭವ. ಆದರೆ ಫಸ್ಟ್ ಟೈಮ್ ಈಗ ಇವ್ರನ್ನ ಕ್ರಿಕೆಟ್ ಬಗ್ಗೆ ಕೇಳುವಂಥ ಒಂದು ವಿಶೇಷವಾದ ಅವಕಾಶ ಸಿಕ್ಕಿದೆ ನಮಗೆ. ನಮ್ಮ ಜೊತೆಗೆ ಡಾರ್ಲಿಂಗ್ ಕೃಷ್ಣ ಅವರಿದ್ದಾರೆ, ಎಕ್ಸ್ಟ್ರಾಡರಿ ಬ್ಯಾಟ್ಸ್ಮನ್ನು, ಓಪನರು ಮತ್ತು ಎಕ್ಸ್ಟ್ರಾಡರಿ ಬೌಲರು. ನಮ್ಮನ್ನಂತೂ ಸಿಕ್ಕಾಪಟ್ಟೆ ಔಟ್ ಮಾಡಿದ್ರೆ ಅವಾಗವಾಗ ಸ್ಲೋರ್ ಬಾಲ್ ಹಾಕಿ ನಮ್ಮನ್ನೆಲ್ಲ ನಮ್ಮ ಟೀಮ್ ಸೋಲಿಸಿದ್ದಾರೆ. ಈಗ ನೆಕ್ಸ್ಟ್ ಈಗ ಅವ್ರಿಗಿರೋದು ಬೇರೆ ಟೀಮ್ ಮೇಲೆ ಹೆಂಗೆ ರೆಡಿ ಆಗಿದ್ದಾರೆ ಏನು ಕತೆ ಅಂತ ಹೇಳಿ ಸರ್. ಬೇಜಾನ್ ಹೊಡಿತಾ ಇದ್ರೆ ಏನು ಕತೆ, ಏನು ಸ್ಟಾಮಿನ ಅದು ಬಿಟ್ಟು? ಅಯ್ಯೋ ಏನಿಲ್ಲ ಸರ್, ಅದು ಚಿಕ್ಕ ವಯಸ್ಸಿಂದನೂ ಕ್ರಿಕೆಟ್ ಆಡಿ ಆಡಿ ಆಡಿ. ಅಲ್ಲ ಮೇಡಮ್, ಸಪ್ರೇಟಾಗಿ ಏನಾರ ಮಾಡಾಕ್ತಾರೆ ಹೆಂಗೆ ಅಂತ? ಅವ್ರು ಕ್ರಿಕೆಟ್ಗೂ ಅವ್ರು ಬೈತಾರೆ, ಬರೀ ಕ್ರಿಕೆಟ್ ಆಡಕ್ಕೆ ಹೋಗ್ತಿರ್ತೀರ ಅಂತ. ಅವ್ರಿಗೆ ಅಂದರೆ ಅಪರೂಪಕ್ಕೆ ಹೋದ್ರೆ ಏನನ್ನಲ್ಲ, ನಾವು ಜನರಲ್ ಏನಾಗುತ್ತೆ ಅಂದರೆ ಫುಲ್ ಡೇ ಮ್ಯಾಚ್ ಆಡಿದ ಮೇಲೆ ನಮ್ಗೆ ಸ್ವಲ್ಪ ಇಂಜುರಿಗಳು, ಯಾಕಂದ್ರೆ ನಾವು ರೆಗ್ಯುಲರಾಗಿ ಅಷ್ಟು ಆಡಲ್ವಲ್ಲ, ಹಂಗೆ ಆಡಿದಾಗ ಸ್ವಲ್ಪ ಬಾಡಿ ಪೇನ್ ಆಗೋದು, ಮನೆಗೆ ಬಂದು ಆ ನೋವು ನೋವು ಎಲ್ಲ ನೋವು ಅಂದರೆ ಮುಗಿತು. ಬೇಕಾಗಿತ್ತ ನಿಮಗೆ? ಬೇಕಾಗಿತ್ತ ನಿಮ್ಗೆ? ಏನಕ್ಕೆ ಹೋಗಿದ್ರಿ? ಬೇಕಾ ಬೆಳಗ್ಗೆ ಸಂಜೆ ಆಡೋದು ಅಂತ. ಎಸ್ ಸರ್, ಅಂದರೆ ಟೀಮಿಗೆ ತುಂಬ ಕಾನ್ಫಿಡೆಂಟ್ ಪ್ಲೇಯರ್ ನೀವು, ನೀವು ಯಾವುದಾದ್ರೂ ಒಂದು ಸೆಕ್ಷನಲ್ಲಿ ಕ್ಲಿಕ್ ಆದರೂ ಇಡೀ ಮ್ಯಾಚೇ ಒಂದು ಟರ್ನ್ ಆಗುತ್ತೆ. ಯಾವ್ದು ರೀತಿ ಸಿದ್ಧತೆ ನಡೆಸ್ಕೊಂಡಿದ್ದೀವಿ ಸಲ ಕರ್ನಾಟಕ ಬುಲ್ಡೋಜರ್ಸ್ ಮತ್ತು ನಿಮ್ಮ ತಯಾರಿ? ಇವತ್ತೇ ನಾನು ಆ್ಯಕ್ಚುಲಿ ಅಂದರೆ ಪ್ರಾಕ್ಟೀಸ್ಗೆ ಅಂತ ಬಂದಿರೋದು. ಜನರಲ್ಲಿ ಎಲ್ಲ ಮ್ಯಾಚಸ್ಗಳಿಗೆಲ್ಲ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಯಾಕಂದರೆ ಕಂಟಿನ್ಯೂಸ್ ನಾನು ಔಟ್ ಆಚೆ ಇದ್ದೆ ಶೂಟಿಂಗಲ್ಲಿ. ಸೊ ಈಗ ಶೂಟಿಂಗ್ ಮುಗಿಸಿ ಬಂದಿದ್ದೀನಿ, ಕೌಸಲ್ಯ ಸುಬ್ರಜಾರ ಶೂಟಿಂಗ್ ಕಂಪ್ಲೀಟ್ ಮಾಡಿ ಈಗ ವಾಪಸ್ ಬೆಂಗಳೂರಿಗೆ ಬಂದಿದ್ವಿ. ಈಗ ಮತ್ತೆ ಈಗ ಏನಾಗಿದೆ ಅಂದರೆ 17 ಪಿಕ್ಚರ್ ರಿಲೀಸ್ ಅಲ್ಲ ನಂದು, ಅದ್ರ ಪ್ರಮೋಷನ್ನು ಪ್ಲಸ್ ಪ್ರಾಕ್ಟೀಸು. ಸೊ ಬೆಳಗ್ಗೆ ಹೊತ್ತು ಒಂದು 6 to 9, 9:30 ತನಕ ಪ್ರಾಕ್ಟೀಸ್ ಮಾಡಿ ಆಮೇಲೆ ಸಿನಿಮಾ ಪ್ರಮೋಷನ್ಸ್ಗೆ ಇದು ಮಾಡ್ತಾಯಿದ್ವಿ. ಸೊ ಚೆನ್ನಾಗಿದೆ, ಐ ಥಿಂಕ್ ಒಳ್ಳೆ ಟೀಮು, ತುಂಬ ಒಳ್ಳೆ ಟೀಮು, ಎಲ್ಲರೂ ತುಂಬ ಚೆನ್ನಾಗಿ ಆಡೋರು ಇದ್ದಾರೆ. ಐ ಥಿಂಕ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೀಮ್ CCL ಅಂದರೆ ಅದು ಕರ್ನಾಟಕ ಬುಲ್ಡೋಸರ್ಸ್. ನಂಗೆ ಕುತೂಹಲಪ್ಪ ಅಂದರೆ ಸಿನಿಮಾನು ಅಷ್ಟೇ ಆಸಕ್ತಿಯಿಂದ ಮಾಡ್ತೀರಿ, ಕ್ರಿಕೆಟ್ನೂ ಅಷ್ಟೇ ಎಕ್ಸ್ಟ್ರಾಆರ್ಡಿನರಿ ಆಸಕ್ತಿನ ವಹಿಸಿರ್ತೀರಿ. ಯಾವ ತುಂಬ ಇಷ್ಟ? ಕ್ರಿಕೆಟ್. ಕ್ರಿಕೆಟ್ ಸರ್, ಓ ವಂಡರ್ಫುಲ್. ಸೂರ್ಯ ಬರ್ತಿದ್ರೆ ಹೆಂಗೆ? ಹಾಂ ಅಂದರೆ ಸಿಕ್ಕಿದ್ರೆ ಈಗ ಗಿವನ್ ಅನ್ ಆಪರ್ಚುನಿಟಿ ಫಿಲ್ಮ್ ಆ್ಯಕ್ಟ್ರ್ ಕ್ರಿಕೆಟರ್ ಅಂದರೆ ಕ್ರಿಕೆಟರ್ ಅಂದ್ಬಿಡ್ತೀವಿ. ಅಂದರೆ ಇದೇನಾಗುತ್ತೆ ಅಂದರೆ ಈ ಇದ್ರ ಥರ ಪ್ರೆಷರ್ ಇಲ್ಲ, ಸಿನಿಮಾ ಥರ ತುಂಬ ಪ್ರೆಷರಲ್ಲಿ ಏನಿರಲ್ಲ ನಮಗೆ, ಒಂಥರ ಖುಷಿ ಇದು ಆಡೋದು. ಸಿನಿಮಾ ಹಂಗಲ್ಲ, ನಿಮ್ಗೆ ರಾತ್ರಿ ನಿದ್ದೆ ಬರಲ್ಲ, ತುಂಬ ಪ್ರೆಷರ್ಗಳು. ಇದು ಒಂಥರ ಎಂಜಾಯ್ ಮಾಡ್ಕೊಂಡು ನಮ್ಮ ಫ್ರೆಂಡ್ಸ್ಗಳ ಜೊತೆ, ಯಾವುದು ಈಗೋಗಳು ಅಥವಾ ಇನ್ನೇನೋ ನಾವದು ನಾವಿದು ಅಂತ ಏನೂ ಇಲ್ಲದೇ ಒಬ್ಬರು ನಾರ್ಮಲಾಗಿ ಬಂದು ಒಂದು ಆಟ ಆಡ್ಕೊಂಡು ಹೋಗುವಂಥದ್ದು ಭಾಳ ಚೆನ್ನಾಗಿರುತ್ತೆ. ನಾನು ನೋಡ್ದಂಗೆ ಅಂದರೆ ಎಲ್ಲರನ್ನೂ ಗಮನಿಸ್ತಾ ಇದ್ದಂಗೆ ನಿಮ್ಮ ಆಟ ಹೆಂಗಿರುತ್ತೆ ಅಂದರೆ ಏನೇ ಒತ್ತಡ ಇರಲಿ ಅದೆಲ್ಲ ಬಂದು ಇಲ್ಲಿ ಫೀಲ್ಡಿಗೆ ಬಂದು ಬಗೆಹರಿಸ್ಕೊಂತೀರಿ, ಎಲ್ಲ ಶೂಟ್ ಮಾಡಿ ಹೋಗಿಸ್ಬಿಡ್ತೀರಿ ಅದನ್ನು. ಅದಂದರೆ ನಿಮಗೆ ಅದು ಟೆಸ್ಟ್ ಮಸ್ಟರ್ ಹತ್ರ ಆ ಥರದ್ದು ಆಗುತ್ತೆ ಕ್ರಿಕೆಟು, ತುಂಬ ರಿಲ್ಯಾಕ್ಸ್ ಆಗುತ್ತೆ ಕ್ರಿಕೆಟ್ ಆಡಿದ ನಂತರ ಹೆಂಗೆ? ನಂಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಬಾಡಿಯೆಲ್ಲ ಬೇರಿರುತ್ತೆ, ಬಟ್ ಮೆಂಟಲಿ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಯಾಕಂದರೆ ನಮ್ಮದು ತುಂಬ ಸ್ಟ್ರೆಸ್ಫುಲ್ ಲೈಫು, ಹೌದು ಆ್ಯಕ್ಟರ್ ಆಗಿರೋದು ಸಿಕ್ಕಾಪಟ್ಟೆ ಸ್ಟ್ರೆಸ್ ಇರುತ್ತೆ, ಮರ್ತು ಬಿಡ್ತೀವಿ ನಾವು ಆ್ಯಕ್ಟರ್ನದೇ ಮರೆತು. ನಮ್ದು ಎಲ್ಲ 1000 ರಿಲೀಸ್ ಇರ್ಬೋದು, ಇನ್ನೊಂದಿರ್ಬೋದು, ಎಲ್ಲನೂ ಮರೆತು ಬಂದು ಆಡ್ತಾ ಇರ್ತೀವಿ. ಸೊ ಹೆಂಗೆ ಅಂದರೆ ಮನೇಲಿ ಹೆಂಡ್ತಿನೂ ಮರೆತು ಬಂದ್ಬಿಡ್ತೀವಿ. ಅಯ್ಯೋ ಆಮೇಲೆ ಓ ಕರೆಕ್ಟ್ ಅಲ್ಲ, ಈಶ್ವರ ಕೇಳ್ಬಿಟ್ರೆ ಅವ್ರು ಏನಾಗ್ತಾರಪ್ಪ ಅಲ್ಲ, ಆಮೇಲೆ ಓ ಕರೆಕ್ಟ್ ಅಲ್ಲ ಮಿಲ್ಲನೇ ಫೋನ್ ಮಾಡಿಲ್ಲಲ್ಲ, ಅವಾಗ ಗ್ಯಾಪ್ನವರುತ್ತೆ ಮುಗಿದ ಮೇಲೆ. ಸೊ ಅವಾಗ ಮಾಡೋದು ಸರ್. ಎಸ್, ಈ ಸಲ ನಿಮ್ಮ ಟೀಮಿಗೆ ಹೊಸ ನಾಯಕ ಮತ್ತು ಪ್ರದೀಪರು ಹೇಳ್ತಾ ಇದ್ರು ಶಿವಣ್ಣ ಆಡ್ತಾರಂತೆ ಈ ಸಲ, ಗಣೇಶ್ ಸರ್ ಆಡ್ತಿದ್ದಾರೆ, ಅವರು ಎಕ್ಸ್ಟ್ರಾಡಿನರಿ ಪ್ಲೇಯರು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರು KCC ಬರೋ ತನಕ ಅವ್ರು ಯಾರು ಪ್ಲೇ ಎಂಥ ಪ್ಲೇಯರ್ ಅಂತ ನಮ್ಮ ಚಿತ್ರರಂಗ ಕೆಲವ್ರಿಗೆ ಗೊತ್ತಿರಲಿಲ್ಲ. ಈಗ ಅವ್ರ ಆಟನೂ ಅಷ್ಟು ಅದ್ಭುತವಾಗಿ ಆಡ್ತಿದ್ದಾರೆ, ಅಂಥ ಲೆಜೆಂಡ್ ಜೊತೆಗೆ ಸುದೀಪ್ ಸರ್ ಜೊತೆ ಆಡ್ತಾ ಇರೋದು ಮತ್ತು ಹೊಸ ಕ್ಯಾಪ್ಟನ್ ಬಗ್ಗೆ ಏನು ಹೇಳ್ತೀರಿ? ಈಗ ನೀವು ಗಣೇಶ್ ಸರ್ ಫಸ್ಟ್ ಹೇಳಿದ್ರಿ, ಗಣೇಶ್ ಸರ್ದು ಹೆಂಗೆ ಅಂದರೆ ಅವ್ರು ಈಗ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ. ಆ್ಯಕ್ಚುಲಿ ಅವರು KCC ಬಂದಾಗ ತುಂಬ ಬೇಸಿಕ್ ಗೊತ್ತಿತ್ತು, ಬಟ್ ಅದಾದ್ರೆ ತುಂಬ ಪ್ರಾಕ್ಟೀಸ್ ಮಾಡಿದ್ದಾರೆ ಅವರು, ರೆಗ್ಯುಲರಾಗಿ ಆಡಿ 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 ಈಗ ಹೆಂಗೆ ಅಂದರೆ ಬ್ಯಾಟಿಂಗ್ ಹೋದರೆ ಔಟೇ ಆಗಲ್ಲ ಅವರು, ಜಾಕ್ ಕಾಲಿಸ್ತಾರೆ, ಆಡ್ತಾನೆ ಇರ್ತಾರೆ. ಸೊ ಆ ಥರದ್ದೊಂದು ಇದು, ಬಟ್ ತುಂಬ ಖುಷಿ ಇರುತ್ತೆ ಅಂದರೆ ಈಗ ಶಿವಣ್ಣ ಆಗ್ಬೋದು, ಗಣೇಶ್ ಸರ್ ಆಗ್ಬೋದು, ತುಂಬ ಜಾಲಿಯಾಗಿರ್ತಾರೆ. ನಿಮಗೆ ಆಡೋವಾಗ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ, ನಮಗೂ ತಾವೊಂದು ತುಂಬ ಎಂಜಾಯ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಈಗ ಹೇಳಿದ್ರೆ ಡಿಸಿಪ್ಲಿನ್ನು ಇವೆಲ್ಲ ಅಂದರೆ ಸುದೀಪ್ ಸರ್ ಇದ್ದಾರೆ, ಸುದೀಪ್ ಸರ್ ಇದ್ದ ಫುಲ್ ಸೀರಿಯಸ್ ಆಗಿ ತುಂಬ ಫೋಕಸ್ಡ್ ಆಗಿರ್ತಾರೆ ಎಲ್ಲರೂ. ಆ್ಯಂಡ್ ಒಂದು ಟೀಮ್ಗೆ ಅದು ಬೇಕು, ಸಿ ಒಬ್ಬರು ಆ ಥರದ್ದು ಇದ್ರೆ ನಿಮಗೆ ಅದೊಂದು ಭಯ ಭಕ್ತಿ ಎಲ್ಲ ಮಾಡ್ತಿದ್ದಂಗೆ. ಆ್ಯಂಡ್ ಪ್ರದೀಪ್ ಆಲ್ಮೋಸ್ಟ್ ತುಂಬ ವರ್ಷಗಳಿಂದ ಟೀಮಲ್ಲಿ ಆಡ್ಕೊಂಡು ಬಂದಿದ್ದಾರೆ, ಆ್ಯಂಡ್ ಓಪನಿಂಗ್ ಅವಾಗಲಿಂದ ಆಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅವ್ರಿಗೆ ಮುಂಚೆಯಿಂದ U19 ಸ್ಟೇಟ್ಗೆ ಆಡಿದ್ದಾರೆ, ಒಂದು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು ಆ್ಯಂಡ್ ಒಳ್ಳೆ ಬ್ಯಾಟ್ಸ್ಮನ್ನು, ಒಳ್ಳೆ ಬೌಲರು,
ಏನ್ ಹೇಳ್ತಾರ ಒಂದು ಹಾರ್ದಿಕ್ ಪಾಂಡ್ಯ ತರ ಲೆಫ್ಟಿ ಹಾರ್ದಿಕ್ ಪಾಂಡ್ಯ ಪಾಂಡ್ಯ ಸರ್. ಫೈನಲ್ ಆಗಿ ಕರ್ನಾಟಕ ಜನತೆಗೆ ನೀವೊಂದು ಭರವಸೆ ಕೊಡ್ಬೇಕು, ಈಗ ನಮ್ಮ ಇಡೀ ಚಿತ್ರೋದ್ಯಮದ ಹೊತ್ತು ಆ 11 ಜನರ ಬಳಗ ಬೇರೆ ತಂಡದ ಮೇಲೆ ಆಡ್ತಿದೆ, ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಜೊತೆಗೆ ಕಪ್ಪು ಗೆದ್ಕೋಬರ್ಬೇಕು. ಖಂಡಿತ ಖಂಡಿತವಾಗ್ಲೂ ಈ ಸಲ ಕಪ್ ನಮ್ದೇ, ಇದಂತೂ ಐ ಪಿ ಎಲ್ ಗೊತ್ತಿಲ್ಲ ಬಟ್ ನಮ್ದಂತೂ ಗ್ಯಾರಂಟಿ ಕಪ್ ತರ್ತೀವಿ. ಎಸ್ ಸರ್, ಒಳ್ಳೇದಾಗ್ಲಿ. ಇದು ನಮ್ಮ ಮೆಚ್ಚಿನ ಡಾರ್ಲಿಂಗ್ ಕೃಷ್ಣ ಅವರ ಕ್ರಿಕೆಟ್ ಕುರಿತಾದ ಮಾತು, ಮತ್ತೊಂದಷ್ಟು ಜನ ಮಾತಾಡೋಣ, ಬನ್ನಿ ಸರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.